ಪ್ರಥಮ ಪಿ ಯು ಸಿಯ ಕಲಾ ಮತ್ತು ವಾಣಿಜ್ಯ ವಿಭಾಗದ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆಲ್ಲ ನಿಮ್ಮ ಸಚಿನ್ ಸರ್ ಮಾಡ್ತಕ್ಕಂಥ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಹಾಗೂ ಸುಸ್ವಾಗತ ಇದು ಜೆ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೀತಕ್ಕಂಥ ನಡೀತಾ ಇರುವಂತಹ ಆನ್ಲೈನ್ ಕ್ಲಾಸುಗಳ ಅಭಿಯಾನ ನಾನು ಅರ್ಥಶಾಸ್ತ್ರ ವಿಭಾಗದಿಂದ ಅಂತ ಅಂತೇಳ್ಕೊಂಡು ಈಗಾಗಲೇ ನಿಮಗೆ ಸೂಚ್ಯಾಂಕಗಳು ಅನ್ನುವಂತಹ ಅಧ್ಯಾಯದಿಂದ ಇಂಟ್ರೊಡಕ್ಷನನ್ನು ಸ್ಟಾರ್ಟ್ ಮಾಡಿದ್ದೆ ಕಳೆದ ಕಾಲಾವಧಿಯಲ್ಲಿ ಕಳೆದ ವಿಡಿಯೋದಲ್ಲಿ ಸೊ ಇವತ್ತಿನ ದಿವಸ ಇದೇ ಸೂಚ್ಯಾಂಕದ ಮೇಲೆ ಇರತಕ್ಕಂತಹ ಇನ್ನೊಂದು ಕಾನ್ಸೆಪ್ಟನ್ನು ತಗೊಂಡು ಬಂದಿದ್ದೇನೆ ಅದು ಬೆಲೆ ಸೂಚ್ಯಾಂಕ ಮತ್ತು ಪ್ರಮಾಣ ಸೂಚ್ಯಾಂಕ ಅಂತೇಳಿಕೊಂಡು ಎರಡು ಅಂಶಗಳು ಮತ್ತು ಅವುಗಳಲ್ಲಿರ್ತಕ್ಕಂಥ ಸಾಮಾನ್ಯ ಅಂತರಗಳನ್ನು ಕುರಿತು ಅಭ್ಯಾಸ ಮಾಡ್ತಕ್ಕಂಥ ವಿಚಾರ ಇಂದು ಹಾಗಾದರೆ ಬನ್ನಿ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ತಿಳ್ಕೊಂಡು ಸೂಚ್ಯಾಂಕಗಳು ಅಂತಂದರೆ ಈಗಾಗಲೇ ನಾನು ಹೇಳಿದ್ದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಕಾಲಾವಧಿಯಲ್ಲಿನ ಬೆಲೆ ಬದಲಾವಣೆಯಿಂದಾಗುವ ಹಣದ ಬದಲಾವಣೆಯಲ್ಲಿ ಹಣದ ಮೌಲ್ಯದಲ್ಲಾಗುವ ಬದಲಾವಣೆಯನ್ನು ತಿಳಿದುಕೊಳ್ಳತಕ್ಕಂಥ ಸೂಚ್ಯಾಂಕವನ್ನು ಸಾಮಾನ್ಯವಾಗಿ ಸೂಚಕವನ್ನು ಸೂಚ್ಯಾಂಕ ಅಂತ ಹೇಳ್ಕೊಂಡು ಅದನ್ನು ಕರಿತೀವಿ ಅಂತ ಹೇಳ್ಕೊಂಡು ಆ ಒಂದು ಸೂಚ್ಯಾಂಕಕ್ಕೆ ಇಲ್ಲಿ ಪ್ರಮಾಣಬದ್ಧ ಸೂಚ್ಯಾಂಕ ಪ್ರಮಾಣಾತ್ಮಕ ಸೂಚ್ಯಾಂಕ ಪ್ರಮಾಣ ಸೂಚ್ಯಾಂಕ ಇಲ್ಲವೇ ಭೌತಿಕ ಸೂಚ್ಯಾಂಕ ಅಂತ ಹೇಳ್ಕೊಂಡು ಬೇರೆ ಹೆಸರುಗಳಿಂದ ಕರೀತಕ್ಕಂಥ ಇನ್ನೊಂದು ಸೂಚ್ಯಾಂಕದೊಂದಿಗೆ ಹೋಲಿಕೆಯನ್ನು ಮಾಡಿಕೊಂಡು ಇವತ್ತಿನ ವಿಷಯವನ್ನು ಡಿಸ್ಕಷನ್ ಮಾಡಲಿಕ್ಕೆ ಒಂದು ಅವಕಾಶ ಹಾಗಾದರೆ ಮತ್ತೊಂದು ಸಲ ಹೇಳ್ತೀನಿ ಬೆಲೆ ಸೂಚ್ಯಾಂಕ ಅಂತಂದರೆ ಸರಕು ಸೇವೆಗಳಲ್ಲಾಗುವ ಬೆಲೆಯಿಂದ ಅಂದರೆ ಬೆಲೆ ಬದಲಾವಣೆಯಿಂದ ಆ ವಸ್ತುಗಳನ್ನು ಕೊಂಡುಕೊಳ್ಳುವ ಹಣದ ಮೌಲ್ಯದಲ್ಲಾಗುವ ವ್ಯತ್ಯಾಸವನ್ನು ಬೆಲೆ ಸೂಚ್ಯಾಂಕ ಹೇಳಿಕೊಂಡು ಸಾಮಾನ್ಯವಾಗಿ ಕರೆದರೆ ಭೌತಿಕ ಅಥವಾ ಪ್ರಮಾಣಾತ್ಮಕ ಸೂಚ್ಯಾಂಕ ಅಂತಂತಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಉತ್ಪಾದಕರು ಉತ್ಪಾದಿಸುವಂತಹ ವಸ್ತುಗಳ ಪ್ರಮಾಣಕ್ಕೂ ಮತ್ತು ಆ ಸಮಯದಲ್ಲಿ ಉದ್ಯೋಗ ದರದಲ್ಲಿನ ಬದಲಾವಣೆಯ ಪ್ರಮಾಣಕ್ಕೂ ಇರುವ ಅಂತರದಿಂದ ಕಂಡು ಹಿಡಿತಕ್ಕಂಥ ಸೂಚ್ಯಾಂಕವನ್ನು ಪ್ರಮಾಣಾತ್ಮಕ ಸೂಚ್ಯಾಂಕ ತಿಳ್ಕೊಂಡು ಸಾಮಾನ್ಯವಾಗಿ ನಾವು ಕರಿತೇವೆ ಅಂದರೆ ಬೆಲೆ ಸೂಚ್ಯಾಂಕ ಇದು ಪ್ರಮಾಣ ಸೂಚ್ಯಾಂಕ ಬೆಲೆ ಅಂದರೆ ಇದು ಗ್ರಾಹಕನ ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂಥದ್ದು ಪ್ರಮಾಣಾತ್ಮಕ ಸೂಚ್ಯಾಂಕ ಇದು ಉತ್ಪಾದಕನ ಒಂದು ದರದ ಸೂಚ್ಯಾಂಕವನ್ನು ಕಂಡುಹಿಡಿತಕ್ಕಂಥ ಒಂದು ಸೂಚ್ಯಾಂಕವಾಗಿದೆ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಇವುಗಳ ಎರಡರಲ್ಲಿಯೂ ಅಂದರೆ ಬೆಲೆ ಸೂಚ್ಯಾಂಕದಲ್ಲಿಯೂ ಮತ್ತು ಪ್ರಮಾಣಾತ್ಮಕ ಸೂಚ್ಯಾಂಕದಲ್ಲಿಯೂ ಇರತಕ್ಕಂಥ ವ್ಯತ್ಯಾಸಗಳೇನು ಇದಕ್ಕೂ ಅದಕ್ಕೂ ಏನು ಅಂತರ ಇದೆ ಅನ್ನುವಂಥ ವಿಷಯದ ಮೇಲೆ ಮಾತನಾಡಲಿಕ್ಕಿದೆ ಹಾಗಾದರೆ ಮೊದಲನೇದಾಗಿ ಬೆಲೆ ಸೂಚ್ಯಾಂಕ ಹೆಸರೇ ಸೂಚಿಸುವಂತೆ ಅದು ಸರಕು ಸೇವೆಗಳ ಬೆಲೆಯನ್ನು ಹೆಚ್ಚು ಅವಲಂಬಿಸಿ ಬದಲಾವಣೆಯನ್ನು ತೋರಿಸ್ತಕ್ಕಂಥ ಒಂದು ಸೂಚ್ಯಾಂಕದ ಪ್ರಮಾಣ ಆಗಿದೆ ಪ್ರಮಾಣಾತ್ಮಕ ಸೂಚ್ಯಾಂಕ ಅನ್ನೋದು ಇದು ಸರಕು ಸೇವೆಗಳ ಉತ್ಪಾದನೆಗೆ ಸಂಬಂಧಿಸಿದ ಒಂದು ಸೂಚ್ಯಾಂಕದ ತಿರುವನ್ನು ಕೊಡತಕ್ಕಂತಹ ನಿರ್ಧಾರವನ್ನು ಮಾಡತಕ್ಕಂಥ ಸೂಚ್ಯಾಂಕವನ್ನು ಪರಿಗಣಿಸುವಂತಹ ಸೂಚ್ಯಾಂಕವಾಗಿದೆ ಒಟ್ಟಾರೆಯಾಗಿ ಇದು ಬೆಲೆ ಸೂಚ್ಯಾಂಕ ಇದು ಪ್ರಮಾಣಾತ್ಮಕ ಸೂಚ್ಯಾಂಕ ಅನ್ನುವಂಥದ್ದು ಬೆಲೆ ಸೂಚ್ಯಾಂಕ ಒಬ್ಬ ಗ್ರಾಹಕನ ಹಿತದೃಷ್ಟಿಯಿಂದ ಅಥವಾ ಒಬ್ಬ ಗ್ರಾಹಕನ ಓರಿಯೆಂಟೆಡ್ ಆಗಿರತಕ್ಕಂಥ ಒಂದು ಸಂಭಾವ್ಯ ಅಂಶವನ್ನು ವಿವರಿಸಿದರೆ ಪ್ರಮಾಣಾತ್ಮಕ ಸೂಚ್ಯಾಂಕ ಇದೊಬ್ಬ ಉತ್ಪಾದಕ ಇಲ್ಲವೇ ಮಾರಾಟಗಾರನನ್ನು ಅವಲಂಬಿಸಿರತಕ್ಕಂಥ ಒಂದು ಸೂಚ್ಯಾಂಕವಾಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ನಾವು ವ್ಯತ್ಯಾಸಾತ್ಮಕವಾಗಿ ನೋಡಬಹುದು ವಿದ್ಯಾರ್ಥಿಗಳೇ ಅದಕ್ಕಿಂತ ಮುಖ್ಯವಾಗಿ ಬೆಲೆ ಸೂಚ್ಯಾಂಕ ಇದು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕಂಡುಬರತಕ್ಕಂಥ ಸೂಚ್ಯಾಂಕ ಆಗಿದೆ ಚಿಲ್ಲರೆ ಅಂತಂದರೆ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಸಣ್ಣ ಪ್ರಮಾಣದ ವಸ್ತುಗಳನ್ನು ಮಾರಾಟ ಮಾಡತಕ್ಕಂಥ ಒಂದು ಸೂಚ್ಯಾಂಕವನ್ನು ಗುರುತರವನ್ನು ತೋರಿಸ್ತಕ್ಕಂಥ ಒಂದು ಸೂಚ್ಯಾಂಕ ಆಗಿದೆ ಅನ್ನುವಂಥದ್ದು ಪ್ರಮಾಣಾತ್ಮಕ ಸೂಚ್ಯಾಂಕ ದೊಡ್ಡ ದೊಡ್ಡ ಮಾರುಕಟ್ಟೆಗಳಲ್ಲಿ ಸಗಟು ಮಾರಾಟದ ಪ್ರಮಾಣ ಮತ್ತು ಉತ್ಪನ್ನದ ಬೆಲೆಯಿಂದಾಗುವ ವ್ಯತ್ಯಾಸವನ್ನು ಹೂಡಿಕೆಯಲ್ಲಿನ ವ್ಯತ್ಯಾಸವನ್ನು ತೋರಿಸ್ತಕ್ಕಂಥ ಸೂಚ್ಯಾಂಕವಾಗಿದೆ ಅಂದರೆ ಇದು ಸಣ್ಣ ಪೇಟೆಯನ್ನು ತೋರಿಸುವಂಥದ್ದು ಇದು ದೊಡ್ಡ ಪೇಟೆಯನ್ನು ತೋರಿಸುವಂಥದ್ದು ಸಣ್ಣ ಪೇಟೆ ಅಂದರೆ ಅದು ಚಿಲ್ಲರೆ ಮಾರುಕಟ್ಟೆ ಅಂದರೆ ಚಿಲ್ಲರೆ ವಸ್ತುಗಳನ್ನು ಮಾರಾಟ ಮಾಡುವ ಮಾರುಕಟ್ಟೆ ದೊಡ್ಡ ಪೇಟೆ ಅಂದರೆ ಸಗಟು ಮಾರುಕಟ್ಟೆ ಇಲ್ಲವೇ ಹೋಲ್ಸೇಲ್ ಮಾರ್ಕೆಟ್ ಅಥವಾ ದೊಡ್ಡ ದೊಡ್ಡ ಪ್ರಮಾಣಗಳಲ್ಲಿ ಕ್ವಿಂಟಲ್ ಟನ್ನುಗಟ್ಟಲೆ ಮಾರಾಟ ಮಾಡತಕ್ಕಂಥ ವಸ್ತುಗಳ ಮಾರುಕಟ್ಟೆಯನ್ನು ತೋರಿಸುವಂಥ ಒಂದು ಪ್ರಮಾಣಾತ್ಮಕ ಸೂಚ್ಯಾಂಕವಾಗಿದೆ ಅದಕ್ಕಿಂತ ಮುಖ್ಯವಾಗಿ ಬೆಲೆ ಸೂಚ್ಯಾಂಕ ಇದೊಂದು ಗುಣಾತ್ಮಕ ಸೂಚ್ಯಾಂಕವಾಗಿದೆ ಆಮೇಲೆ ಪ್ರಮಾಣಾತ್ಮಕ ಸೂಚ್ಯಾಂಕ ಇದೊಂದು ಪ್ರಮಾಣಾತ್ಮಕ ಸೂಚ್ಯಾಂಕವಾಗಿದೆ ಬೆಲೆ ಸೂಚ್ಯಾಂಕ ಪರೋಕ್ಷವಾಗಿ ಗುರುತಿಸುವಂಥದ್ದು ಆಮೇಲೆ ಪ್ರಮಾಣಾತ್ಮಕ ಸೂಚ್ಯಾಂಕವು ಪ್ರತ್ಯಕ್ಷವಾಗಿ ಸೂಚಿಸ್ತಕ್ಕಂಥ ಸೂಚ್ಯಾಂಕವಾಗಿದೆ ಬೆಲೆ ಸೂಚ್ಯಾಂಕಕ್ಕೂ ಮತ್ತು ಪ್ರಮಾಣಾತ್ಮಕ ಸೂಚ್ಯಾಂಕಕ್ಕೂ ಇಲ್ಲಿ ಗ್ರಾಹಕನ ಬೆಲೆ ಸೂಚ್ಯಾಂಕವನ್ನು ನಿಗದಿಪಡಿಸಿದರೆ ಇಲ್ಲಿ ಉತ್ಪಾದಕನ ಹೂಡಿಕೆಯ ಸೂಚ್ಯಾಂಕವನ್ನು ತೋರಿಸುವಂಥ ಒಂದು ಮೂಲಾಧಾರ ಆಗಿದೆ ಇಷ್ಟೊಂದು ಪ್ರಬುದ್ಧವಾಗಿರತಕ್ಕಂಥ ಅಥವಾ ಅಂತರವನ್ನು ಕಾಯ್ಕೊಂಡಿರತಕ್ಕಂಥ ವ್ಯತ್ಯಾಸಗಳನ್ನು ಈ ಬೆಲೆ ಸೂಚ್ಯಾಂಕ ಮತ್ತು ಪ್ರಮಾಣಾತ್ಮಕ ಸೂಚ್ಯಾಂಕಗಳು ನಮಗೆ ಸ್ಪಷ್ಟಪಡಿಸ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ ಒಟ್ಟಾರೆಯಾಗಿ ಬೆಲೆ ಸೂಚ್ಯಾಂಕ ಇದು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕಂಡುಬರತಕ್ಕಂಥ ಚಿಲ್ಲರೆ ವಸ್ತುಗಳ ಬೆಲೆ ಏರಿಳಿತದಿಂದಾಗುವ ಹಣದ ಕೊಂಡುಕೊಳ್ಳುವ ಶಕ್ತಿಯನ್ನು ತಿಳಿಸ್ತಕ್ಕಂಥ ಸೂಚ್ಯಾಂಕವನ್ನು ವಿವರಿಸಿದರೆ ಪ್ರಮಾಣಾತ್ಮಕ ಸೂಚ್ಯಾಂಕವು ಸಗಟು ಮಾರುಕಟ್ಟೆಯಲ್ಲಿ ಉತ್ಪಾದಕರ ಹೂಡಿಕೆಯನ್ನು ನಿರ್ಧರಿಸ್ತಕ್ಕಂತಹ ಸಾಮಾನ್ಯವಾಗಿರ್ತಕ್ಕಂಥ ಪ್ರಮಾಣ ಅಥವಾ ಭೌತಿಕ ಸೂಚ್ಯಾಂಕವನ್ನು ತೋರಿಸುವಂತಹ ಸೂಚ್ಯಾಂಕ ಆಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಲೆ ಸೂಚ್ಯಾಂಕ ಮತ್ತು ಪ್ರಮಾಣಾತ್ಮಕ ಸೂಚ್ಯಾಂಕ ಒಂದಕ್ಕಿಂತ ಒಂದು ಭಿನ್ನವಾಗಿದ್ದರೂ ಕೂಡ ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅವು ಸಗಟು ಮತ್ತು ಚಿಲ್ಲರೆ ಮಾರುಕಟ್ಟೆಗಳನ್ನು ಪ್ರತಿನಿಧಿಗಳಾಗಿ ಪ್ರತಿನಿಧಿಸ್ತಾ ಪ್ರಮುಖವಾಗಿರತಕ್ಕಂಥ ಸೂಚ್ಯಾಂಕಗಳು ಅಂದರೆ ಯಾವ ತಪ್ಪು ಇರೋದಿಲ್ಲ ಒಟ್ಟಾರೆಯಾಗಿ ಬೆಲೆ ಸೂಚ್ಯಾಂಕ ಇದು ಸಾಮಾನ್ಯ ಗ್ರಾಹಕರ ಸೂಚ್ಯಾಂಕವನ್ನು ಪ್ರತಿನಿಧಿಸಿದರೆ ಪ್ರಮಾಣಾತ್ಮಕ ಸೂಚ್ಯಾಂಕ ಇದು ಹೂಡಿಕೆದಾರರ ಸೂಚ್ಯಾಂಕವನ್ನು ಪ್ರತಿನಿಧಿಸಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ವಿಚಾರವನ್ನು ತಮ್ಮ ಬಳಿ ಹೇಳ್ತಾ ಇವತ್ತು ಸೂಚ್ಯಾಂಕದಲ್ಲಿ ಗಮನಹರಿಸ್ತಕ್ಕಂಥ ಗಮನಾರ್ಹವಾಗಿರತಕ್ಕಂಥ ಪ್ರಮುಖ ಎರಡು ಅಂಶಗಳಾದ ಬೆಲೆ ಸೂಚ್ಯಾಂಕಕ್ಕೂ ಮತ್ತು ಪ್ರಮಾಣಾತ್ಮಕ ಸೂಚ್ಯಾಂಕಕ್ಕೂ ಇರತಕ್ಕಂಥ ಅರ್ಥ ಮತ್ತು ಅವೆರಡರ ನಡುವಿನ ವ್ಯತ್ಯಾಸಗಳನ್ನು ಕುರಿತಾಗಿ ತಮ್ಮ ಮುಂದೆ ಪರಿಶೀಲಿಸಿದ್ದೇನೆ ಮತ್ತು ಪರಾಮರ್ಶಿಸಿದ್ದೇನೆ ಮತ್ತೊಮ್ಮೆ ಮಗದೊಮ್ಮೆ ವಿಡಿಯೋವನ್ನು ಮರಳಿ ಮರಳಿ ನೋಡ್ತಾ ಅವೆರಡು ವಿಷಯಗಳನ್ನು ಪರ್ಫೆಕ್ಟ್ ಮಾಡಿಕೊಂಡ್ರೆ ಇದು ನಿಮ್ಮ ಪರೀಕ್ಷೆಗೆ ನಾಲ್ಕು ಅಂಕಗಳಿಗೆ ಸೀಮಿತವಾಗಿ ಬರತಕ್ಕಂಥ ಮುಖ್ಯ ಘಟ್ಟ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲ ಆತ್ಮೀಯವಾಗಿರತಕ್ಕಂಥ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ತಮಗೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು